ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹಸಿ ಅರಿಶಿನ ಬೇರಿನ ಉಪ್ಪಿನಕಾಯಿ ಈ ರೆಸಿಪಿನ ನಾನಿವತ್ತು ಶೇರ್ ಇದ್ದೀನಿ ತುಂಬಾ ಈಸಿ ಮತ್ತು ಅಷ್ಟೇ ರುಚಿ ಕೂಡ ಆಗುತ್ತೆ ಫ್ರೆಂಡ್ಸ್ ಇವಾಗ ಅರಿಶಿನ ಬೇರಿನ ಸೀಸನ್ ಇರೋದ್ರಿಂದ ತರಕಾರಿ ಸಂತೆಯಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಸೀಸನ್ ಮುಗಿಯೋದ್ರೊಳಗೆ ಉಪ್ಪಿನಕಾಯಿನ ಮಾಡಿಡಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಕಾಲು ಕೆ ಜಿಯಷ್ಟು ಅರಿಶಿಣದ ಬೇರು ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಪೂರ್ತಿ ಒಣಗಿದ ನಂತರ ಇದ್ರ ಮೇಲಿನ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಶುಂಠಿನ ನಾವು ಯಾವ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕಟ್ ಮಾಡಬೇಕು ಶುಂಠಿ ಥರನೇ ಇರುತ್ತೆ ಇದು ಕೂಡ ನೋಡೋಕ್ಕೆ ಆದರೆ ಶುಂಠಿಗಿಂತ ಸ್ವಲ್ಪ ದಪ್ಪ ಇರುತ್ತೆ ಇದನ್ನು ಅರಿಶಿನ ಕಟ್ ಮಾಡುವಾಗ ಒಂದು ವಿಷಯ ನೀವು ಇಲ್ಲಿ ಗಮನದಲ್ಲಿರಬೇಕಂತಂದರೆ ನೀವು ಕಟ್ ಮಾಡುವಾಗ ನಿಮ್ಮ ಕೈ ಚಾಕು ಮತ್ತು ಕಟ್ಟಿಂಗ್ ಬೋರ್ಡ್ ಎಲ್ಲ ಹಳದಿ ಆಗುತ್ತೆ ಕಲರ್ ಕೂಡ ಬೇಗನೆ ಹೋಗೋಲ್ಲ ನಿಮ್ಮ ಕೈಗಳು ಹಳದಿ ಆಗಬಾರ್ದು ಅಂತಂದರೆ ನೀವು ಕೈಗೆ ಗ್ಲೌಸ್ ಹಾಕ್ಕೊಂಬಿಟ್ಟು ಕಟ್ ಮಾಡಿ ಆಮೇಲೆ ಒಂದು ನೂರ ಐವತ್ತು ಗ್ರಾಮ್ನಷ್ಟು ಶುಂಠಿ ಶುಂಠಿನ ಕೂಡ ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಫುಲ್ ಡ್ರೈ ಆದ ನಂತರನೇ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಹತ್ತರಿಂದ ಹನ್ನೆರಡು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಫ್ರೆಂಡ್ಸ್ ಎಲ್ಲ ಸಾಮಗ್ರಿಗಳನ್ನು ಕ್ಲೀನಾಗಿ ತೊಳೆದು ಒರೆಸಿ ಪೂರ್ತಿ ಒಣಗಿದ ನಂತರನೇ ಕಟ್ ಮಾಡಿ ಸ್ವಲ್ಪ ನೀರಿನ ಅಂಶ ಇದ್ದರೂ ಕೂಡ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ ನಂತರ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಇಂಗು ಮೂರು ನಿಂಬೆಹಣ್ಣು ಆಲ್ಮೋಸ್ಟ್ ಒಂದು ಅರ್ಧ ಕಪ್ನಷ್ಟು ನಿಂಬೆಹಣ್ಣಿನ ರಸ ಬೇಕಾಗತ್ತೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಈ ಉಪ್ಪಿನಕಾಯಿ ಹಾಕೋಕ್ಕೆ ಮಸಾಲೆ ಪುಡಿನ ಮಾಡ್ಕೋಬೇಕು ಈ ಮಸಾಲೆ ಪುಡಿಗೆ ಬೇಕಾಗುವಂಥ ಸಾಮಗ್ರಿಗಳು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಒನ್ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಮೆಣಸು ಒನ್ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಇವಾಗ ಒಂದು ಸಣ್ಣ ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಬಿಟ್ಟಿದ್ರಲ್ಲಿ ಸಾಸಿವೆ ಹಾಕಿ ಸಿಮ್ಮಲ್ಲಿ ಅಲ್ಲಿ ಸಾಸಿವೆನ ಚಟಪಟ ಅಣ್ಣವರೆಗೆ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು ಈ ಥರ ಸಾಸಿವೆನ ಚೆನ್ನಾಗಿ ಹುರಿದ ನಂತರ ಇದನ್ನೊಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ ಆಮೇಲೆ ಇದೇ ಕಡಾಯಿಯಲ್ಲಿ ಧನಿಯಾ ಮೆಂತೆ ಮತ್ತೆ ಕಾಳು ಹಾಕಿ ಇವುಗಳನ್ನು ಕೂಡ ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು ಜಾಸ್ತಿ ಹುರಿಬಾರ್ದು ಜಸ್ಟ್ ಒಂದರಿಂದ ಎರಡು ನಿಮಿಷ ಹುರಿದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತಣ್ಣಗಾಗುವವರೆಗೂ ಸೈಡಲ್ಲಿ ಎತ್ತಿಡಿ ಆಮೇಲೆ ಇದೇ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡಿದ ಶುಂಠಿ ಹಾಕಿ ಸಿಮ್ಮಲ್ಲಿ ಶುಂಠಿನ ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಉತ್ತರ ಕರ್ನಾಟಕದ ಇನ್ನಷ್ಟು ಬೇರೆ ಬೇರೆ ಥರದ ಉಪ್ಪಿನಕಾಯಿ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ ಇವತ್ತಿನ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಕ್ಲಿಕ್ ಮಾಡಿ ಇವತ್ತಿನ ಕಮೆಂಟ್ ಆಫ್ ದ ಡೇಯಲ್ಲಿ ಈ ನಾಲ್ಕು ಜನರ ಕಮೆಂಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಪ್ರಿಯಾಂಕಾ ಹಂಚನಾಳ್ ನಿತ್ಯಾನಂದ್ ವನಜಾ ಕುಮಾರ್ ಮತ್ತು ಹೇಮಲತಾ ಬೇವಿ ಇವರೆಲ್ಲರೂ ನಮ್ಮ ರೆಸಿಪಿಗಳನ್ನು ಲೈಕ್ ಮಾಡಿಬಿಟ್ಟು ಟ್ರೈ ಮಾಡಿ ಫೀಡ್ಬ್ಯಾಕ್ಗಳನ್ನು ಕೂಡ ಕೊಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ನಿತ್ಯಾನಂದ್ ವನಜಾ ಮತ್ತು ಹೇಮಲತಾ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇಲ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸಲಾ ಶುಂಠಿನ ಚೆನ್ನಾಗಿ ಕುರಿದ ನಂತರ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಹಾಕಿ ಇದನ್ನು ಕೂಡ ಸಿಮ್ಮಲ್ಲಿ ಶುಂಠಿ ಜೊತೆ ಒಂದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವಾಗ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಈಗ ಈ ಒಗ್ಗರಣೆನ ಫುಲ್ ತಣ್ಣಗಾಗುವವರೆಗೂ ಸೈಡಲ್ಲಿ ಎತ್ತಿಡಿ ಆಗಲೇ ಹುರಿದಿರುವಂಥ ಮಸಾಲೆಗಳು ಫುಲ್ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಇದನ್ನು ಪುಡಿ ಮಾಡ್ಕೊಳ್ಳಿ ಈಗ ಈ ಪುಡಿಯಲ್ಲಿ ಹುರಿದ ಸಾಸಿವೆ ಹಾಕಿ ಒಂದು ಜಸ್ಟ್ ಒಂದು ಐದರಿಂದ ಹತ್ತು ಸೆಕೆಂಡ್ ಮಾತ್ರ ಮಿಕ್ಸಿನ ರನ್ ಮಾಡಿ ಈ ಥರ ಮಸಾಲೆ ಪುಡಿ ಸ್ವಲ್ಪ ತರಿ ತರಿ ಇರಬೇಕು ಫುಲ್ ನೈಸ್ ಆಗಬಾರ್ದು ಈಗ ಉಪ್ಪಿನಕಾಯಿ ಹಾಕೋಕ್ಕೆ ಮಸಾಲೆ ಪುಡಿ ರೆಡಿ ನೆಕ್ಸ್ಟ್ ಇವಾಗ ಒಂದು ಗಾಜಿನ ಪಾತ್ರೆಯಲ್ಲಿ ಕಟ್ ಮಾಡಿದ ಅರಿಶಿಣದ ಬೇರು ಕಟ್ ಮಾಡಿದ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಗಲೇ ರೆಡಿ ಮಾಡಿದಂತಹ ಮಸಾಲೆ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಉಪ್ಪಿನಕಾಯಿನ ಒಂದರಿಂದ ಎರಡು ತಿಂಗಳವರೆಗೆ ಒಂದು ಬರಣಿ ಅಥವಾ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಒಂದು ಆರು ತಿಂಗಳವರೆಗೆ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಉಪ್ಪಿನಕಾಯಿಗಳು ತುಂಬ ದಿನಗಳವರೆಗೆ ಚೆನ್ನಾಗಿರ್ಬೇಕಂತಂದರೆ ಇದಕ್ಕೆ ಎಣ್ಣೆ ಮತ್ತು ಉಪ್ಪನ್ನ ಜಾಸ್ತಿ ಹಾಕಬೇಕು ಉಪ್ಪು ಮತ್ತು ಎಣ್ಣೆ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಆಮೇಲೆ ನಿಂಬೆ ರಸ ಹಾಕಿ ನಿಂಬೆ ರಸನ ಸೋಸ್ಬಿಟ್ಟು ಹಾಕಿ ಆಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪುಡಿ ಮತ್ತು ನಿಂಬೆ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗಿದ್ರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಮನ ಇರಲಿ ಫ್ರೆಂಡ್ಸ್ ಒಗ್ಗರಣೆ ಫುಲ್ ತಣ್ಣಗಾದ ನಂತರನೇ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪಿನಕಾಯಿ ರಸನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಅಥವಾ ಹುಳಿ ಕಡಿಮೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಿದ್ದನ್ನು ಒಂದು ಗಾಜಿನ ಬಾಟ್ಲು ಅಥವಾ ಬರ್ಣಿಯಲ್ಲಿ ಹಾಕಿ ಸ್ಟೋರ್ ಮಾಡಿಡಿ ನಾಲ್ಕರಿಂದ ಐದು ದಿನಗಳ ನಂತರ ಉಪ್ಪಿನಕಾಯಿ ತಿನ್ನೋಕ್ಕೆ ಆಗುತ್ತೆ ದಿನಕ್ಕೆ ಒಂದ್ಸಲ ಉಪ್ಪಿನಕಾಯಿನ ಸ್ಪೂನಿಂದ ಮೇಲೆ ಕೆಳಗೆ ಮಾಡ್ತಾ ಮಿಕ್ಸ್ ಮಾಡಿಡಬೇಕು ಸೊ ಫ್ರೆಂಡ್ಸ್ ಇವತ್ತಿನ ಈ ಸ್ಪೆಷಲ್ ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಥ್ಯಾಂಕ್ ಯು